ಹಾಯ್, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಕರ್ನಾಟಕ ಟಿ ವಿಗೆ ಸ್ವಾಗತ. ನಾನು ಓಂ. ಹಿಜಾಬ್ ವಿವಾದ ಅದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ವಿವಾದ ಹೆಚ್ಚಾಗ್ತಾನೆ ಇದೆ. ಕರಾವಳಿಯಿಂದ ಸ್ಟಾರ್ಟ್ ಆಗಿದ್ದು 6 ರಾಜ್ಯಗಳಿಗೆ ಸ್ಪ್ರೆಡ್ ಆಗಿ ಕೇಂದ್ರಾಡಳಿತ ಪ್ರದೇಶಕ್ಕೂ ಸ್ಪ್ರೆಡ್ ಆಗಿ ಎಲ್ಲೆಲ್ಲೂ ಹೋಗಿ ವಿದೇಶಗಳಿಂದೆಲ್ಲ ಇದರ ಬಗ್ಗೆ ರಿಯಾಕ್ಷನ್ಗಳೆಲ್ಲ ಬಂದು ಈಗ ಬೆಂಗಳೂರಿಗೆ ಕಾಲಿಟ್ಟಿರಲಿಲ್ಲ, ಬೆಂಗಳೂರಿಗೂ ಕಾಲಿಡುವಂಥ ಲಕ್ಷಣಗಳಿದೆ. ಸುಮ್ಮನೆ ಎಲ್ಲೋ ಒಂದು ಏನು ಸುದ್ದಿ ಬಂದರೆ ಸಾಕು, ಆ ಸುದ್ದಿಯ ಹಿಂದೆ ಒಂದಷ್ಟು ರೆಕ್ಕೆ ಪುಕ್ಕ ಕಟ್ಕೊಂಡು ಏನೇನೋ ಆಗಿ ಅನಾಹುತಗಳಾಗೋದೇ ಜಾಸ್ತಿ. ಸೊ ಈಗಂತೂ ಸೋಷಿಯಲ್ ಮೀಡಿಯಾದಿಂದ ಅಂತೂ ಒಂದು ಮೊಬೈಲ್ ಮೆಸೇಜ್ ಹೋದರೆ ಏನೇನೋ ಅನಾಹುತ ಆಗ್ತಾಯಿದೆ. ಸೊ ಬೆಂಗಳೂರಿಗೆ ಏನಾಯಿತು ಈ ಹಿಜಾಬ್ ವಿವಾದದ ಘಟನೆ? ಇವತ್ತಿಡೀ ಬಹಳ ಸುದ್ದಿಯಲ್ಲಿದ್ದಂತಹ ಚಂದ್ರ ಲೇಔಟ್ನ ಆ ಒಂದು ಸ್ಕೂಲ್ನಲ್ಲಿ ಏನೇನಾಯಿತು ಅನ್ನೋ ಸಂಕ್ಷಿಪ್ತ ಒಂದು ವಿವರಣೆ ನಾನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ಟಿ ವಿಯನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಚಂದ್ರ ಲೇಔಟ್ನ ವಿದ್ಯಾಸಾಗರ ಶಾಲೆಯಲ್ಲಿ, ಇನ್ನೂ ಕೂಡ ಅದು ಪ್ರೈಮರಿ ಸ್ಕೂಲ್, ಅಲ್ಲಿ ಒಬ್ಬಳು ವಿದ್ಯಾರ್ಥಿನಿ, ಮುಸ್ಲಿಂ ವಿದ್ಯಾರ್ಥಿನಿ ಬಂದುಬಿಟ್ಟು ನಮಗೆ ನಮ್ಮ ಶಾಲೆಯಲ್ಲಿ ಟೀಚರು ಹಿಜಾಬ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವಾಚ್ಯವಾಗಿ ಏನೋ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಕಂಪ್ಲೇಂಟ್ ಮಾಡಿದ್ಲು ಅಂತೇಳಿ ಪೋಷಕರು ಶಾಲೆ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾರೆ ಶಾಲೆಯ ಬಗ್ಗೆ. ಅಲ್ಲಿಯ ಏನು ಆಡಳಿತ ಮಂಡಳಿ ವಿರುದ್ಧ ಅವರು ಪ್ರತಿಭಟನೆಗೆ ನಿಂತ್ಕೋತಾರೆ. ಇದು ಒಂದು ದೊಡ್ಡ ಒಂಥರ ಗೊಂದಲ ಸೃಷ್ಟಿ ಮಾಡುತ್ತೆ. ಯಾಕೆಂದರೆ ಈಗ ಹಿಜಾಬ್ ದೊಡ್ಡ ಒಂದು ಸುದ್ದಿಯಲ್ಲಿದೆ. ಇದು ತುಂಬ ಮಧ್ಯಂತರ ಆದೇಶ ಬಂದಿದೆ ಕೋರ್ಟಿಂದ, ಹೈಕೋರ್ಟಿಂದ. ಏನು ಸೋಮವಾರದಿಂದ ಹೈಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಧಾರ್ಮಿಕ ಚಿಹ್ನೆಗಳು ಇಲ್ಲದೇ ಇರುವಂಥ ಸಮವಸ್ತ್ರನ ಧರಿಸ್ಕೊಂಡು ಶಾಲೆಗೆ ಬರಬೇಕು ಅನ್ನುವಂಥ ಆದೇಶ ಆಗಿದೆ. ಏನು ಆದೇಶ ಕೊನೆಯ ಏನು ಇತ್ತೀಚೆಗಿನ ಆದೇಶ ಇದು. ಸೊ ಹಾಗಾಗಿ, ಆದರೆ ಈಗಿಲ್ಲಿ ಸಿಂಪಲ್, ಇಲ್ಲಿ ಏನೂ ಮೇಜರಾಗಿ ಹೇಳುವಂಥದ್ದು ಏನೂ ಇಲ್ಲ. ಏನೋ ಶಾಲೆಯಲ್ಲಿ ಶಿಕ್ಷಕಿ ಬೋರ್ಡ್ ಮೇಲೆ 3 ಅಕ್ಷರ ಬರೆದಿದ್ರಂತೆ, KLS ಅಂತ. ಸೊ ಅದೇನು ಅಂಥೇಳಿ ಈ ಏನು ಪೇರೆಂಟ್ಸಲ್ಲಿ ಒಂದಷ್ಟು ಚರ್ಚೆ ಸ್ಟಾರ್ಟ್ ಆಗಿದೆ. ಓ, ಇದು ನಮ್ಮನ್ನು ಅವಹೇಳನ ಮಾಡೋದಕ್ಕೆ ಬರೆದಿರುವಂಥದ್ದು, ಇದನ್ನು ನಮ್ಮ ಮಗಳಿಗೇನೆ ಈ ಥರ ಬರೆದಿದ್ದಾರೆ, ಯಾಕೆ ಹಿಂಗೆ ಬರೆದ್ರು ಅಂಥೇಳಿ ಅವರು ಶಾಲಾ ಏನು ಮುಖ್ಯೋಪಾಧ್ಯಾಯರ ಹತ್ರ ಹೋಗಿ ಈ ಶಿಕ್ಷಕಿಯ ವಿರುದ್ಧ ದೂರಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ. ಅದು ತತ್ಕ್ಷಣದಲ್ಲೇ ಏನಾಗಿದೆ ಅಂತ ಹೇಳಿದರೆ ದೊಡ್ಡ ಸುದ್ದಿಯಾಗಿದೆ. DDPI ರಾಜೇಂದ್ರ ಅವರು ಬಂದುಬಿಟ್ಟು ಸ್ಥಳಕ್ಕೆ ಬಂದು ಕೂಡಲೇ ಸಮಸ್ಯೆಯನ್ನು ಪರಿಹರಿಸಿದ್ದಾರೆ. ಸೊ ಎಲ್ಲರನ್ನೂ ಸಮಾಧಾನ ಪಡಿಸಿದ್ದಾರೆ. ಅಲ್ಲಿ ಒಂದು ಅಂದರೆ ಅಲ್ಲಿ ಆ ಶಾಲೆಯಲ್ಲಿ, ವಿದ್ಯಾಸಾಗರ ಶಾಲೆಯಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಹೆಚ್ಚಿರುವಂಥದ್ದು ಅನ್ನುವಂಥದ್ದು. ಹಾಗಾಗಿ ಪೋಷಕರು ಎಲ್ಲರೂ ಸೇರಿಕೊಂಡಿದ್ದಾರೆ. ಒಂಥರ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಆದರೆ ಇದೆಲ್ಲವನ್ನು ಕೂಡಲೇ ತಿಳಿಗೊಳಿಸಿದ್ದಾರೆ. ಆದರೆ ಇದೆಲ್ಲೋ ಹಿಜಾಬ್ ವಿವಾದಕ್ಕೆ ಕನೆಕ್ಟ್ ಆಗಿದೆ ಅನ್ನುವಂಥದ್ದು. ಎಲ್ಲೂ ಕೂಡ ಹಿಜಾಬ್ ಬಗ್ಗೆ ಏನು ಹೇಳಿಲ್ಲ ಶಿಕ್ಷಕಿ, ಜೊತೆಗೆ ಏನೂ ಕೂಡ ಮುಸ್ಲಿಂ ವಿದ್ಯಾರ್ಥಿನಿ ಅಂಥೇಳಿ ಅವಹೇಳನ ಮಾಡಿಲ್ಲ. ಇಲ್ಲಿ ನೋಡಿ ಎಂಥ ದುರಂತ ಆಗುತ್ತೆ ಅಂದರೆ, ಶಿಕ್ಷಕಿ ಹಿಂದೂ ಧರ್ಮದವರು ಅನ್ನೋ ಕಾರಣಕ್ಕೆ ಈ ಕಡೆ ಹಿಂದೂ ಸಂಘಟನೆಗಳು ಕೂಡ ಏನು ಈಗ ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಹಿಂದೂ ಶಿಕ್ಷಕಿಯನ್ನು ನೀವು ಕೆಲಸದಿಂದ ತೆಗೆದು ಹಾಕಿದ್ದೀರಾ ಅಂಥೇಳಿ ಅವರು ಇದನ್ನು ವಿರೋಧಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಮುಸ್ಲಿಂ ಪೋಷಕರಿದ್ದಾರೆ, ನಮ್ಮ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗಿದೆ ಅಂಥೇಳಿ ಅವರು ಈ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ. ಇದು ಈ ಶಾಲೆಯಲ್ಲಿ ಮಕ್ಕಳಿಗಿತ್ತು, ಈಗ ಶಿಕ್ಷಕರಿಗೂ ಕೂಡ ಧರ್ಮದ ಏನು ಕೋಮು ಭಾವನೆ ಮೂಡೋ, ಜೊತೆಗೆ ಅವ್ರನ್ನ ಆ ದೃಷ್ಟಿಯಿಂದ ನೋಡೋದು ಬಂದಿದೆ ಅಂದರೆ ಇನ್ನೇನೇನು ನೋಡಬೇಕೋ ಗೊತ್ತಿಲ್ಲ. ಜೊತೆಗೆ ಮಂಗಳೂರು ಮತ್ತು ಬಾಗಲಕೋಟೆ ಶಾಲೆಯಲ್ಲಿ ನಮಾಜ್ ಮಾಡಿದ್ರ ಬಗ್ಗೆ ಇತ್ತೀಚೆಗೆ ಏನು ಅದು ಭಾಳ ಸುದ್ದಿಯಾಗಿತ್ತು. ಸೊ ಅದರ ಬಗ್ಗೆ ಈಗಾಗಲೇ ಶಿಕ್ಷಣ ಸಚಿವರು ಕೂಡ ಅದರ ಬಗ್ಗೆ ಏನು ಸೂಕ್ತ ಕ್ರಮ ತಗೋತೀವಿ, ಆ ಥರ ಆಗಿದ್ದರೆ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಇತ್ತೀಚೆಗೆ ನಮ್ಗೆ ಗೊತ್ತು, ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಒಂದು ವಿಶ್ರಾಂತಿ ಕೊಠಡಿನ ನಮಾಜ್ ಮಾಡೋದಕ್ಕೆ ಬಳಸ್ಕೊಳ್ಳಾಗಿತ್ತು ಅನ್ನೋದು ಕೂಡ ವಿಡಿಯೋ ಹೊರಬಂದು ಭಾಳ ಸುದ್ದಿಯಾಗಿತ್ತು. ಇನ್ನು ದಾವಣಗೆರೆಯಲ್ಲಿ ಕೂಡ ಇದೇ ರೀತಿಯ ಒಂದು ಘಟನೆ ನಡೆದಿದೆ. ಯಾರೋ ಸ್ಟೇಟಸ್ ಹಾಕಿದ್ರು ಇದಕ್ಕೆ ಸಂಬಂಧಪಟ್ಟಾಗೆ, ಹಿಜಾಬ್ ಸಂಬಂಧಪಟ್ಟಾಗೆ ಅನ್ನುವಂಥದ್ದು. ಹೀಗೆ ರಾಜ್ಯಾದ್ಯಂತ ಎಲ್ಲೋ ಒಂದು ಕಡೆ ಆ ಕಿಡಿ ಆಗಾಗ ಬೂದಿ ಮುಚ್ಚಿದ ಕೆಂಡದ ಥರನೇ ಇದೆ, ಕಿಡಿ ಆಗಾಗ ಹೊರಗೆ ಬರ್ತಾ ಇದೆ. ಆದರೆ ಸರ್ಕಾರ ಈಗಾಗಲೇ ಪೊಲೀಸರು ಕೂಡ ಪರೇಡ್ ಮಾಡಿದ್ದಾರೆ, ಸಾರ್ವಜನಿಕರಿಗೆ ನಾವು ನಿಮಗೆ ಭದ್ರತೆ ಇದೆ, ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೋಮವಾರದಿಂದ ಆ್ಯಸ್ ಇಟ್ ಈಸ್ ಹೈಸ್ಕೂಲ್ ಆರಂಭ ಆಗುತ್ತೆ. ಇನ್ನು ಇದರ ಇನ್ನೊಂದು ಏನು ಅಂತ ಹೇಳಿದರೆ ಸುದ್ದಿ, 3 ದಿನ PU ಕಾಲೇಜ್ಗಳಿಗೆ ಕೂಡ ರಜೆ ಕೊಟ್ಟಿದ್ದಾರೆ. ಯಾಕೆಂದರೆ PU ಕಾಲೇಜ್ಗಳಿಗೆ ರಜೆ ಇದೆಯೋ ಇಲ್ವೋ ಅನ್ನೋ ಗೊಂದಲ ಇತ್ತು. ಅವ್ರದ್ದು ಸೋಮವಾರದಿಂದ ಓಪನ್ ಆಗುತ್ತೆ ಅಂತ ಹೇಳಿರಲಿಲ್ಲ. ಅವ್ರಿಗೂ ಕೂಡ ಏನು ಡಿಗ್ರಿ ಕಾಲೇಜ್ಗಳೇನು ಬುಧವಾರದಿಂದ ಆರಂಭ ಆಗುತ್ತೆ, ಅಲ್ಲಿವರೆಗೂ ಅವ್ರಿಗೂ ಕೂಡ ರಜೆಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಇದು ತಿಳಿಯಾಗಲಿ, ವಿವಾದ ಮತ್ತೆ ಮತ್ತೆ ಭುಗಿಲೇಳದೇ ಇರಲಿ ಅನ್ನೋದೇ ನಮ್ಮ ಕಳಕಳಿ. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.